ನಮಸ್ಕಾರ ಸ್ನೇಹಿತರೆ, ಒನ್ ಸಾಗರ್ ಮೀಡಿಯಾಕ್ಕೆ ಸ್ವಾಗತ. ಪ್ರೇರಣೆಯ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಅದು ನೊಂದವರ ಜೀವನವನ್ನು ಬದಲಾಯಿಸಬಹುದು. ನಿಮಗೆ ಬೇಕಾದ ಪ್ರೇರಣೆಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ, ಏಕೆಂದರೆ ಕೊನೆಯಲ್ಲಿ ನೀವೇ ಹೊರತು ಬೇರೆ ಯಾರೂ ಇರುವುದಿಲ್ಲ. ಸಕಾರಾತ್ಮಕ ಪ್ರೇರಣೆ ವ್ಯಕ್ತಿಯ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ನಿನ್ನನ್ನು ನೀನು ತಳ್ಳುತ್ತಾ ಮತ್ತು ಪ್ರೇರಣೆಯಿಂದಿರಲು ಇದಕ್ಕೆ ಸ್ಥಿರತೆ ಮುಖ್ಯವಾಗಿದೆ. ಪ್ರೇರಕ ಭಾಷಣಕಾರರು ನಿಮ್ಮಿಂದಲೇ ಪ್ರೇರಣೆಯನ್ನು ಕಂಡುಹಿಡಿಯುವ ಮೂಲವಾಗಿದೆ. ನೀವು ಬಯಸಿದರೆ ಅದನ್ನು ಹೋಗಲು ಬಿಡಬೇಡಿ. ಅದನ್ನು ಹೊಂದಿರುವುದು ಅಂತಿಮವಾಗಿ ಯೋಗ್ಯವಾಗಿರುತ್ತದೆ. ನೀವು ಬಹುತೇಕ ಮನನೊಂದಾಗ ನೀವು ಅವಕಾಶವನ್ನು ಪಡೆದರೆ ನೀವು ಉತ್ತಮಗೊಳಿಸಬಹುದಾದ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸಿ. ನಿಮ್ಮನ್ನು ಕೆಳಗಿಳಿಸುವ ಎಲ್ಲ ವಿಷಯಗಳ ಪೈಕಿ ಒಂದು ಎಂದಿಗಿಂತಲೂ ಹೆಚ್ಚು ನಿಮ್ಮನ್ನು ಬಲಪಡಿಸುತ್ತದೆ. ಎಲ್ಲವನ್ನು ಕಳೆದುಕೊಳ್ಳುವುದು ಅಂತ್ಯವಲ್ಲ, ಅದು ನೀವು ಬರುವುದನ್ನು ನೋಡಿರದ ಒಂದು ದೊಡ್ಡ ಯುಗದ ಪ್ರಾರಂಭವಾಗಬಹುದು. ಸಾಧಿಸಲು ನಿಮಗೆ ಇಚ್ಛಾಶಕ್ತಿ ಇಲ್ಲದಿದ್ದರೆ ಪ್ರೇರಣೆ ಕೆಲಸ ಮಾಡುವುದಿಲ್ಲ. ನಿಮ್ಮ ಜೀವನದುದ್ದಕ್ಕೂ ಸರಿಯಾದ ಪ್ರೇರಣೆಯನ್ನು ಅನುಭವಿಸಲು ಸರಿಯಾದ ಗುಂಪಿನೊಂದಿಗೆ ಇರಿ. ಮಂದ ಬೆಳಕಿನಲ್ಲಿ ನೀವು ನೋಡಬಹುದು, ಆದರೆ ನಿಮ್ಮ ದೃಷ್ಟಿಯನ್ನು ಬೆಳಗಿಸಲು ನಿಮಗೆ ಸ್ವಲ್ಪ ಪ್ರೇರಣೆ ಬೇಕು. ಸರಿಯಾದ ಪ್ರೇರಣೆ ನಿಮಗೆ ಸಿಗುವವರೆಗೂ ನೀವು ಯಾವುದರಲ್ಲೂ ಸಮರ್ಥರಾಗಿದ್ದೀರಿ ಎಂಬುದು ನಿಮಗೆ ತಿಳಿದಿರುವುದಿಲ್ಲ. ಹಣ, ಸಂತೋಷ, ಕುಟುಂಬ, ಸ್ನೇಹಿತರು ಮತ್ತು ಪ್ರೇರಣೆ ಇಲ್ಲದ ಜೀವನ ಎಂದರೇನು? ಸರಿಯಾದ ಪ್ರೇರಣೆಯೊಂದಿಗೆ ಸರಿಯಾದ ಜನರ ಸಹಾಯದಿಂದ ಸರಿಯಾದ ಕೆಲಸಗಳನ್ನು ಮಾಡಲು ನೀವು ಜೀವನದ ಆಟದಲ್ಲಿ ಜನಿಸಿದ್ದೀರಿ. ನೀವು ಬಲಶಾಲಿಯಾಗಿದ್ದ ಸಮಯವನ್ನು ನೆನಪಿಸಿಕೊಳ್ಳಿ. ಆ ವ್ಯಕ್ತಿಯಾಗಲು ನಿಮಗೆ ಇನ್ನೂ ಅವಕಾಶವಿದೆ. ನೀವು ಈಗ ಹೊಂದಿರುವ ಸಮಯವನ್ನು ಬಳಸಿಕೊಳ್ಳಿ. ಯಶಸ್ಸನ್ನು ಮುಂದೂಡುವುದು ಏಕಕಾಲದಲ್ಲಿ ಪ್ರೇರಣೆಯನ್ನು ಮುಂದೂಡುತ್ತದೆ. ತಪ್ಪುಗಳು ನಿಮ್ಮನ್ನು ಪ್ರೇರೇಪಿಸುತ್ತವೆ, ಅಸಡ್ಡೆ ಅದನ್ನು ದೂರ ಮಾಡುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.